ಒಂದು ಸಿನಿಮಾದಲ್ಲಿ ಕಂಟೆಂಟ್ ಅನ್ನೋದು ಗಟ್ಟಿಯಾಗಿ ಎದ್ದುಬಿಟ್ರೆ ಜನ ನುಗ್ಗಿ ನೋಡೇ ನೋಡ್ತಾರೆ. ಅದನ್ನು ಈ ಹಿಂದೆ ಸುಮಾರು ಸಿನಿಮಾಗಳು ಪ್ರೂವ್ ಮಾಡಿದೆ, ಆ್ಯಂಡ್ ಈಗ ಇನ್ನೊಂದು ಸಿನಿಮಾ ಪ್ರೂವ್ ಮಾಡ್ತಿದೆ. ಯಸ್, ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರ ನನ್ನ ಪ್ರಕಾರ. ಪೋರ್ತೊಳಿಲ್ ಇದು ತಮಿಳಿನ ಸಿನಿಮಾ, ಜೂನ್ 9ಕ್ಕೆ ರಿಲೀಸ್ ಆಗಿದೆ. ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾ ಇತ್ತು ಸೋಷಿಯಲ್ ಮೀಡಿಯಾದಲ್ಲಿ. ಇವನ್ ಎಷ್ಟೋ ಆಡಿಯನ್ಸ್ ಇದನ್ನು ರಾಕ್ಷಸಂಗೆ ಕಂಪೇರ್ ಮಾಡ್ತಿದ್ರು. ಟ್ರೈಲರ್ ನೋಡಿದೆ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು, ಅದರಲ್ಲೂ ನನ್ನ ಫೇವ್ರೇಟ್ ಸೀರಿಯಲ್ ಕಿಲ್ಲರ್ ಸಿನಿಮಾ, ನೋಡೇ ಬಿಡೋಣ ಅಂತ ಹೋದೆ. ಮಾತಾಡುವ ಸಿನಿಮಾ ಹೇಗನ್ನಿಸ್ತು ನನಗೆ ಅಂತ ಅದಕ್ಕಿಂತ ಮುಂಚೆ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ರೆ ವೀಡಿಯೋನ ಫುಲ್ ನೋಡಿ, ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಪೋರ್ತೊಳೆದ್ ಈ ಸಿನಿಮಾ ಬಂದು ಒಂದು ಸೀರಿಯಲ್ ಕಿಲ್ಲರ್ನ ಹಿಡಿಯುವಂತಹ ಕ್ರೈಮ್ ಇನ್ವೆಸ್ಟಿಗೇಷನ್ ಸಿನಿಮಾ. ಸಿನಿಮಾದ ಬೇಸ್ ಸ್ಟೋರಿ ಲೈನ್ ಬಂದು ನಮ್ಮ ಹೀರೋ ಪ್ರಕಾಶ್ ಪೊಲೀಸ್ ಆಫೀಸರ್ ಆಗಿ ಕ್ರೈಮ್ ಬ್ರಾಂಚ್ಗೆ ಅಪಾಯಿಂಟ್ ಆಗ್ತಾನೆ. ಅಲ್ಲಿ SP ಆಗಿರೋ ಲೋಗನಾಥನ್ ಇವನ ಮೆಂಟರ್ ಆಗ್ತಾನೆ. ನಂತರ ತಿರುಚಿಯಿಂದ ಒಂದು ಕಾಲ್ ಬರುತ್ತೆ ಮರ್ಡರ್ ಆಗಿದೆ ಅಂತ, ಇನ್ವೆಸ್ಟಿಗೇಷನ್ಗೆ ಅಲ್ಲಿಂದ ಹೊರಡ್ತಾರೆ. ನಂತರ ಏನಾಗುತ್ತೆ ಅನ್ನೋದೇ ಈ ಸಿನಿಮಾ. ಲಿಟ್ರಲಿ ಹೇಳ್ತೀನಿ, ಸೀಟ್ ಎಡ್ಜ್ ಥ್ರಿಲ್ಲರ್. ಸಿನಿಮಾದಲ್ಲಿ ನನಗೆ ಇಷ್ಟ ಆಗಿದ್ದು ರೈಟಿಂಗ್. ಇಡೀ ಸಿನಿಮಾಗೆ ಬಿಗ್ಗೆಸ್ಟ್ ಪ್ಲಸ್ ಅಂದರೆ ಅದು ಇದರ ರೈಟಿಂಗ್. ಸಖತ್ತಾಗಿ ಸ್ಟೋರಿ ಬರ್ಕೊಂಡಿದ್ದಾರೆ. ಯೂಶ್ವಲಿ ಈ ಸೀರಿಯಲ್ ಕಿಲ್ಲರ್ ಸಿನಿಮಾಗಳೇನು ಈಗ ಹೊಸದಲ್ಲ, ಬಟ್ ಹೇಗೆ ಹೊಸದಾಗಿ ಕತೆನ ಹೇಳ್ಬೋದು ಅನ್ನೋದನ್ನು ತುಂಬ ರಿಸರ್ಚ್ ಮಾಡಿ ಪ್ಲ್ಯಾನ್ ಮಾಡಿ ತುಂಬ ನೀಟಾಗಿ ಸ್ಟೋರಿನ ಬರ್ಕೊಂಡಿದ್ದಾರೆ. ನೆಕ್ಸ್ಟ್ ಇದರ ಸ್ಕ್ರೀನ್ ಪ್ಲೇ. ಲಿಟ್ರಲಿ ಒಂದು ಸೆಕೆಂಡ್ ಕೂಡ ಎಲ್ಲೂ ಬೋರ್ ಹೊಡಿಸ್ಲಿಲ್ಲ ನನಗೆ, ಎಲ್ಲೂ ಲ್ಯಾಗ್ ಅನ್ನೋದೇ ಇಲ್ಲ ಗುರು ಸಿನಿಮಾದಲ್ಲಿ. ಸ್ಟಾರ್ಟ್ ಆದ 5ರಿಂದ 10 ನಿಮಿಷಕ್ಕೆ ಪ್ಲಾಟ್ ಒಳಗೆ ಎಂಟರ್ ಆಗ್ತಾರೆ. ಎಲ್ಲೂ ಬೋರ್ ಹೊಡಿಸಲ್ಲ, ಎಲ್ಲೂ ಅನ್ನೆಸೆಸರಿ ಸೀನ್ಸ್ ಇಲ್ಲ. ಸಖತ್ತಾಗಿ ಸ್ಕ್ರೀನ್ ಪ್ಲೇನ ರೆಡಿ ಮಾಡಿಕೊಂಡು ಅಷ್ಟೇ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಯೂಶ್ವಲಿ ಈ ತರಹದ ಸಿನಿಮಾಗಳಲ್ಲಿ ಒಂದು ಕೊಲೆ ಆಗುತ್ತೆ, ನಂತರ ಇನ್ವೆಸ್ಟಿಗೇಷನ್ ಸ್ಟಾರ್ಟ್. ಬಟ್ ಇಲ್ಲಿ ಒಂದು ಬೇರೆ ರೂಟ್ನೇ ತೊಗೊಂಡಿದ್ದಾರೆ, ಆ್ಯಂಡ್ ಅದು ನನಗೆ ಸ್ವಲ್ಪ ಯುನೀಕ್ ಆಗಂತ ಅನ್ನಿಸ್ತು. ಇನ್ನು ಫ್ಲ್ಯಾಶ್ ಬ್ಯಾಕ್ ಎಪಿಸೋಡ್ಸ್ ಕೂಡ ಸಖತ್ತಾಗಿ ಡಿಸೈನ್ ಮಾಡ್ಕೊಂಡಿದ್ರು. ಸಿನಿಮಾದ ಸೆಕೆಂಡ್ ಹಾಫ್ ಅಂತೂ ಲಿಟ್ರಲಿ ಸ್ಪೈನ್ ಚಿಲ್ಲಿಂಗ್ ಆಗಿದೆ ಅಂತಲೇ ಹೇಳ್ಬೋದು. ಇವನ್ ಕಾಮಿಡಿ ಕೂಡ ಸಖತ್ತಾಗಿ ವರ್ಕ್ ಆಗಿದೆ, ತುಂಬಾ ನ್ಯಾಚುರಲ್ ಆಗಿ ಮೂಡ್ ಬಂದಿದೆ, ಆ್ಯಂಡ್ ನಗುನ ಕೂಡ ಬರ್ಸುತ್ತೆ. ನೆಕ್ಸ್ಟ್ ಡೈಲಾಗ್ಸ್. ಈ ಸಿನಿಮಾದ ಇನ್ನೊಂದು ಬಿಗ್ಗೆಸ್ಟ್ ಪಾಸಿಟಿವ್ ಅಂತೀನಿ, ಮೈನ್ ಕ್ಯಾರೆಕ್ಟರ್ಗಳ ಡೈಲಾಗ್ಗಳು ಸಿನಿಮಾದ ವ್ಯಾಲ್ಯೂನ ಇನ್ಕ್ರೀಸ್ ಮಾಡ್ತಾ ಹೋಗುತ್ತೆ. ಸ್ಪೆಷಲಿ ಲೋಗನಾಥನ್ ಕ್ಯಾರೆಕ್ಟರ್ ಡೈಲಾಗ್ಸ್ ಸಖತ್ತಾಗಿದ್ದು. ನನ್ನ ಫೇವರೇಟ್ ಅಂದರೆ, ಭಯ ಇರೋರೆಲ್ಲ ಹೇಳಿ ಅಲ್ಲ, ಭಯದಿಂದ ಓಡಿ ಹೋಗೋನು ಹೇಳಿ. ಹೀಗೆ ಮೋಟಿವೇಶ್ನಲ್ ಸಿಚುವೇಶನಲ್ ಡೈಲಾಗ್ಸ್ಗಳು ಸಿನಿಮಾದ ಟೋನ್ಗೆ ಸೂಟ್ ಆಗಿದೆ. ನೆಕ್ಸ್ಟ್ ಬ್ಯಾಕ್ಗ್ರೌಂಡ್ ಸ್ಕೋರ್. ಲಿಟ್ರಲಿ ಕೆಲವೊಂದು ಸೀನ್ಸಲ್ಲಿ ಹಾರರ್ ಫೀಲ್ ಬರೆಸ್ಬಿಡ್ತು. ಇನ್ವೆಸ್ಟಿಗೇಷನ್ ಸೀನ್ಸ್ ಆಗಿರಲಿ, ರಿವೀಲಿಂಗ್ ಸೀನ್ಸ್ ಆಗಿರಲಿ, ಸಖತ್ತಾಗಿ ವರ್ಕ್ ಆಗಿದೆ ಅದರಲ್ಲಿ BGM. ಇನ್ನು ಪರ್ಫಾರ್ಮೆನ್ಸಸ್ ವಿಚಾರಕ್ಕೆ ಬಂದರೆ ಎಲ್ಲರೂ ಕೂಡ ಕ್ಯಾರೆಕ್ಟರ್ಗಳಿಗೆ ಪರ್ಫೆಕ್ಟಾಗಿ ಸೂಟ್ ಆಗಿದ್ದಾರೆ. ನನಗೆ ಹೀರೋಯಿನ್ ಮೇಲೆ ಕ್ರಶ್ ಆಗೋಯ್ತು ಗುರು, ಸ್ಕ್ರೀನ್ ಪ್ರೆಸೆನ್ಸ್ ಸಖತ್ತಾಗಿದೆ ಅವ್ರದು. ಇನ್ನು ಸಿನಿಮಾದಲ್ಲಿ ನನಗೆ ಕಷ್ಟ ಅಂತ ಅನಿಸಿದ್ದು, ವಿಲನ್ ಫ್ಲ್ಯಾಶ್ ಬ್ಯಾಕ್ ಏನಿದೆ ಅದನ್ನು ಇನ್ನೂ ಪ್ರಾಪರಾಗಿ ತೋರಿಸಿದ್ರೆ ಚೆನ್ನಾಗಿರೋದು ಅಂತ ಅನಿಸ್ತು. ಇನ್ನೂ ನೀಟಾಗಿ ಕನೆಕ್ಟ್ ಆಗ್ತಿದ್ವಿ. ಕೆಲವೊಂದು ಡೌಟ್ಗಳು ಬಂದು ನನಗೆ, ಅದು ಬಿಟ್ಟರೆ ಹೀರೋಯಿನ್ ಕ್ಯಾರೆಕ್ಟರ್ನ ಇನ್ವೆಸ್ಟಿಗೇಷನ್ ಎಪಿಸೋಡ್ಸ್ಗಳಲ್ಲಿ ಇನ್ವಾಲ್ವ್ ಮಾಡ್ಕೊಂಡಿದ್ದಿದ್ರೆ ಚೆನ್ನಾಗಿರ್ತಿತ್ತು. ಅವ್ರಿಗೆ ತುಂಬ ಕಮ್ಮಿ ಸ್ಪೇಸ್ ಕೊಟ್ಟಿದ್ದಾರೆ ಸಿನಿಮಾದಲ್ಲಿ. ಇಷ್ಟು ಬಿಟ್ಟರೆ ಸಿನಿಮಾ ಸೂಪರ್ ಆಗಿದೆ, ಪಕ್ಕಾ ಇಷ್ಟ ಆಗುತ್ತೆ ನೋಡೋರಿಗೆ. ಈ ಸಿನಿಮಾ ಫ್ಯಾಮಿಲಿ ವಾಚಬಲ್ ಅಂತ ಕೇಳಿದರೆ ಖಂಡಿತ ಆರಾಮಾಗಿ ಫ್ಯಾಮಿಲಿ ಜೊತೆ ನೋಡ್ಬೋದು. ಇನ್ನು ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳಿದ್ರೆ, ಇಟ್ ವಾಸ್ ವೆರಿ ಗುಡ್ ಮ್ಯಾನ್. ನೋಡ್ಬೇಕನ್ಸಿದ್ರೆ ಹೋಗಿ ಥಿಯೇಟ್ರಲ್ಲಿ ನೋಡಿ. ಕನ್ನಡದಲ್ಲಿ ನೋಡ್ತೀವಿ ಅಂತಂದರೆ ಸೋನಿ ಲೇವಲ್ಲಿ ಸ್ಟ್ರೀಮ್ ಆಗುತ್ತೆ, ಕನ್ನಡದಲ್ಲೂ ಡಬ್ ಆಗಿ, ಆವಾಗ ನೋಡಿ ಮಿಸ್ ಮಾಡಿದೆ ಅಂತ ಹೇಳ್ತೀನಿ. ನನ್ನ ರೇಟಿಂಗ್ಸ್ ಈ ಸಿನಿಮಾಗೆ 4.5 out of 5. ಸೊ ನೀವೇನಾದರೂ ಸಿನಿಮಾನ ನೋಡಿದರೆ ನಿಮಗೇನು ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಹಾಗೂ ನಾವು ಸಿಗುವ ಮುಂದಿನ ವಿಡಿಯೋದಲ್ಲಿ. ಬಾಯ್.